ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಭರದ ಪ್ರಚಾರ ಮಾಡುತ್ತಿದೆ ಅದರಲ್ಲೂ ಜೆಡಿಎಸ್ ಭದ್ರಕೋಟೆಯಾಗಿರೋ ಹಾಸನದಲ್ಲಿ ಕಾಂಗ್ರೆಸ್ ನೆಲೆ ಕಂಡುಕೊಳ್ಳುವುದಕ್ಕೆ ಭರ್ಜರಿ ಪ್ಲಾನ್ ಮಾಡಿದೆ ಇಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದ ಪ್ರಜಾಧ್ವನಿ ಯಾತ್ರೆ ಮುಗಿದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಸನದಲ್ಲಿ ಮತಭೇಟಿ ನಡೆಸಲಿದ್ದಾರೆ ಖಾಸಗಿ ರೆಸಾರ್ಟ್ನಲ್ಲಿ ಸಭೆ ಹಾಗೂ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅನ್ನು ವಿತರಿಸಲಿದ್ದಾರೆ ಇನ್ನು ಜೆ ಡಿ ಎಸ್ ಭದ್ರಕೋಟೆಗಳನ್ನು ಭೇದಿಸಲು ಕಾಂಗ್ರೆಸ್ ರಣತಂತ್ರವನ್ನು ಹೆಣಿತಾ ಇದೆ ಜೆ ಡಿ ಎಸ್ ಇಪ್ಪತ್ತೈದು ಮೂವತ್ತು ಸ್ಥಾನಗಳನ್ನು ಗೆದ್ರೆ ಚದುರಂಗದಾಟ ಆಡುತ್ತೆ ಅಂತ ಮನಗಂಡಿರುವಂತಹ ಕಾಂಗ್ರೆಸ್ ಅದನ್ನು ತಡೆಯಲೇಬೇಕು ಅಂತ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ ಹಾಗಾಗಿ ಹಾಸನ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ರಣತಂತ್ರವನ್ನು ರೂಪಿಸ್ತಾ ಇದೆ ಎರಡು ಸಾವಿರದ ಹದಿಮೂರರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಒಡೆದು ಮೂರು ಭಾಗ ಆಗಿತ್ತು ಬಿ ಜೆ ಪಿ ಒಡಕನೇ ಲಾಭ ಪಡೆದ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಹಿಡಿದಿತ್ತು ಆದರೆ ಈಗ ಬಿ ಜೆ ಪಿ ಒಂದಾಗಿದೆ ಜೆ ಡಿ ಎಸ್ನಲ್ಲಿ ಭಿನ್ನಮತ ಶುರುವಾಗಿದೆ ಅದನ್ನು ಬಳಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ಲ್ಯಾನನ್ನು ಮಾಡಿಕೊಳ್ತಾ ಇದೆ ಅಂತ ಎರಡು ಸಾವಿರದ ಹದಿಮೂರರ ಚುನಾವಣೆ ನಂತರ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು ಕಾಂಗ್ರೆಸ್ ಏಕಾಂಗಿಯಾಗಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದರು ಆ ಸಂದರ್ಭದಲ್ಲಿ ಬಿ ಜೆ ಪಿ ಒಡೆದು ಮನೆಯಾಗಿತ್ತು ಒಂದು ಕಡೆ ಕೆ ಜೆ ಪಿಯನ್ನು ಯಡಿಯೂರಪ್ಪನವರು ಕಟ್ಟಿದ್ರು ಇನ್ನೊಂದು ಕಡೆ ಬಿ ಎಸ್ ಆರ್ ಪಕ್ಷ ರಾಮುಲು ಅವರ ನೇತೃತ್ವದಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿತ್ತು ಬಿ ಜೆ ಪಿ ಮೂಲ ಬಿ ಜೆ ಪಿ ಹೀಗೆ ಮೂರು ಕವಲುಗಳಾಗಿ ಬಿ ಜೆ ಪಿ ಅದರ ನೇರವಾದಂಥ ಲಾಭ ಕಾಂಗ್ರೆಸ್ಸಿಗೆ ಆಗ್ಬಿಟ್ಟು ಈ ಚುನಾವಣೆಯಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಒಮ್ಮತದಿಂದ ಅದು ಯಡಿಯೂರಪ್ಪ ಬೊಮ್ಮಾಯಿ ಕೇಂದ್ರದ ನಾಯಕರು ಇವರೆಲ್ಲರೂ ಒಗ್ಗಟ್ಟಾಗಿ ತಂತ್ರಗಾರಿಕೆಯ ಮೂಲಕ ಚುನಾವಣೆಯನ್ನು ಎದುರಿಸ್ತಾ ಇರೋದ್ರಿಂದ ಈಗ ಸಹಜವಾಗಿ ಕಾಂಗ್ರೆಸ್ಗೆ ಇರುವಂತಹ ಸವಾಲು ಸೆಕ್ಯುಲರ್ ಮತಗಳನ್ನ ವಿಭಜನೆ ಆಗದೆ ಇರೋ ಹಾಗೆ ನೋಡ್ಕೊಳ್ಕೊಳ್ಳೋದು ಜೆ ಡಿ ಎಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲದೆ ಇರೋ ಹಾಗೆ ನೋಡ್ಕೊಳ್ಳೋದು ಅದಕ್ಕೋಸ್ಕರ ಕಾಂಗ್ರೆಸ್ ಈಗ ಜೆ ಡಿ ಎಸ್ ಬಲವನ್ನು ಕುಗ್ಸೋದಕ್ಕೆ ತಂತ್ರಗಾರಿಕೆಯನ್ನ ಹೆಣಿತಾ ಇದೆ ಅಂತ ಬಿಜೆಪಿಗಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ಗೆ ಟಾರ್ಗೆಟ್ ಇರೋದು ಜೆ ಕಡೆ ಅದಕ್ಕೋಸ್ಕರ ಅವರು ಜೆ ಡಿ ಪಕ್ಷಕ್ಕೆ ಸೆಳೆದುಕೊಳ್ಳೋದಕ್ಕೆ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ತಳಹಂತದ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಡೆ ಸೆಳೆಯೋದು ಅಂತ ಜೆಡಿಎಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಡೆ ಸೆಳೆದುಕೊಳ್ಳೋದು ಜೆಡಿಎಸ್ ಹಾಗೂ ಬಿಜೆಪಿಯವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹ ಹೇಳಿಕೆ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಅಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದು ಜೆಡಿಎಸ್ ಪಕ್ಷ ವಿಭಜನೆ ಆಗತ್ತೆ ಅಂತ ಪ್ರಚಾರ ಮಾಡೋದು ಜಿ ಡಿ ಕೆ ಜಿ ಸಿಎಂ ಆಗ್ತಾರೆ ಅಂತ ಹಳೆ ಮೈಸೂರು ಭಾಗದಲ್ಲಿ ಹೇಳಬೇಕು ಅಂತ ಮಾಜಿ ಸಿಎಂ ಎಚ್ ಡಿ ಕೆ ಬಗ್ಗೆ ಡಿ ಕೆ ಶಿ ಮಾತಾಡಿದ್ರೆ ಒಳ್ಳೇದು ಯಾಕಂದ್ರೆ ಒಕ್ಕಲಿಗರ ವಿರುದ್ಧ ಒಕ್ಕಲಿಗರೇ ಮಾತಾಡೋದು ಸಿದ್ದರಾಮಯ್ಯವ್ರು ಮಾತಾಡಿದ್ರೆ ಅದರಿಂದ ಒಕ್ಕಲಿಗರ ಮತಗಳು ಕ್ರೋಢೀಕರಣ ಆಗುವಂತ ಸಾಧ್ಯ ಆಗ್ತದೆ ಕನ್ಸಾಲ್ಡೇಟ್ ಅಂತ ಸೊ ಹಾಗಾಗಿ ಆ ತಂತ್ರಗಾರಿಕೆಯನ್ನು ಮೆರೀತಾ ಇದೆ ಜೆ ಡಿ ಎಸ್ ಗೊಂದಲವನ್ನು ಸೃಷ್ಟಿ ಮಾಡಬೇಕು ಜೆ ಡಿ ಎಸ್ಗೆ ಮತ ಹಾಕಿದರೆ ನೀವು ಇದು ಬಿ ಜೆ ಪಿಗೆ ನೀವು ಮತ ಹಾಕದಾಗೆ ಆಗತ್ತೆ ಅಂತ ಈಗಾಗಲೇ ಕಾಂಗ್ರೆಸ್ ನಾಯಕರು ಭಾಷಣವನ್ನು ಮಾಡ್ತಾ ಇರೋದು ಇದಕ್ಕೆ ನಿದರ್ಶನ ಹಿನ್ನಡೆಯಿಂದ ಕಡಿಮೆ ಸ್ಥಾನ ಗೆ ಬರುತ್ತೆ ಈ ರೀತಿ ಆಗೋದ್ರಿಂದ ಇದರಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಅದಕ್ಕೋಸ್ಕರ ಸ್ವತಃ ಕಾಂಗ್ರೆಸ್ನ ಉಸ್ತುವಾರಿ ರಣಜೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಇಲ್ಲಿ ನೇರವಾಗಿ ಅಖಾಡಕ್ಕೆ ಇಳಿದಿರೋದನ್ನ ನೋಡಿದ್ರೆ ಕಾಂಗ್ರೆಸ್ ಜೆ ಡಿ ಎಸ್ ಲಗ್ಗೆ ಇಡೋದಕ್ಕೆ ಬಹಳ ಗಂಭೀರವಾದಂತಹ ಪ್ರಯತ್ನವನ್ನು ಮಾಡ್ತಾ ಇರೋದು ನಿಮ್ಗೆ ಗೊತ್ತಾಗುತ್ತೆ ನ್ಯೂಸ್ ನಿಖರ ಜನಪರ